ನನ್ನ ಮಗಳ ಪ್ಲೇನ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಅದಕ್ಕಾಗಿ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು ಸುಚಿತ್ರ ತಂದೆ ಮಲ್ಲನಗೌಡ ಕವಡಿಮಟ್ಟಿ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಉಕ್ರೇನ್ನಿಂದ ಭಾರತಕ್ಕೆ ಬರುವ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಅಲ್ಲದೆ ನನ್ನ ಮಗಳು ವಿದ್ಯಾಭ್ಯಾಸಕ್ಕೆ ಉಕ್ರೇನ್ಗೆ ಹೋಗಿದ್ದಳು. ಅಲ್ಲದೆ ಉಕ್ರೇನ್ ರಷ್ಯಾದ ಮಧ್ಯೆ ಯುದ್ಧದಿಂದ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗದಂತೆ ಉಕ್ರೇನ್ ದೇಶದವರು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಆ ವಿಷಯಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗಿ ಬೆಳಗ್ಗೆ ಫೋನ್ ಮಾಡಿ ಮತ್ತೆ ಮಾತಾಡಿ. ಈಗ ಸೆಕೆಂಡ್ ಎರಡನೇ ವರ್ಷ ಸರ್, ಸೆಕೆಂಡ್ ಸೆಮ್ ಆಯ್ತು. ಅಲ್ಲಿ ಅಲ್ಲಿ ಹೋಗ್ಲಕ್ಕೆ ಮತ್ತೆ ಹೊಳಿ ಬರ್ತೀನಿ ಅಂತ ಆರು ತಿಂಗಳ ಆನ್ಲೈನ್ ಅದಾವ ಅಂತ ಹೇಳಿದ್ರು ಸರ್. ಆದ್ರೂ ಫ್ಲೈಟ್ ಇವಾಗ ಕ್ಯಾನ್ಸಲ್ ಆಗಿದೆ, ಅದೇ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಅದೇನು ಕಷ್ಟ ಆಗಿದೆ ತಂಕಾಲಕ್ಕೆ ಕರ್ಕ್ಯೂ ಮತ್ತು ಅದು ರಷ್ಯಾ ಯುಕ್ರೇನ್ ಎರಡು ಗಲಭೆ ನಡೆದ ಸರ್. ಆ ಗಲಭೆ ನೋಡೋದು ಇವರು ಕಟ್ ನಟ್ಟ ವಿಷಯಕ್ಕೆ ಅಪಾಯನಿಲ್ಲ ಅಂತ ಹೇಳಿದ್ರು ಸರ್. ಆದ್ರೂ ಅಷ್ಟು ಒಕ್ಕಟ್ಟೆ ಒತ್ತಟ್ಟೆ ಇರ್ರಿ ಅಂತ ಹೇಳಿದ್ರು ಸರ್. ನಮ್ಮ ಇಲ್ಲಿಂದ ಒಂದು 15 ಜನ ಹೋಗ್ಯಾರ ಸರ್. ಒಟ್ಟು ಟೋಟಲ್ 15 ಜನನು ಒಂದೇ ಮನೆಯಲ್ಲಿ ಇರ್ರಪ್ಪ, ಬೇರೆ ಕಡೆ ಹೋಗ್ಬೇಡ್ರಿ, ಫುಡ್ ಅರೇಂಜ್ ಮಾಡ್ಕೊಂಡು ಫ್ಲೈಟ್ ಯಾವಾಗ ಇದಾಗುತ್ತಾ ಅವ್ರು ಬಂದ್ರಿ ಅಂತ ಹೇಳಿದ್ರು ಸರ್. ಈಗ ಸರ್ಕಾರಕ್ಕೆ ಏನು ಕೇಳ್ತಾರೆ ಸರ್? ಸರ್ಕಾರಕ್ಕೆ ಮನವಿಗೆ ಏನು ಕೇಳ್ಬೇಕಂದ್ರೆ, ಮಕ್ಕಳಿಗೆ ಏನೋ ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿ ಅರ್ಜೆಂಟ್ ಕಳಿಸ್ಕೊಂಡು ಅಂತ ಅಷ್ಟೇ ಕೇಳಿ. ಪ್ರತ್ಯೇಕ ಫ್ಲೈಟ್ ವ್ಯವಸ್ಥೆ ಫ್ಲೈಟ್ ದರಗಳು ಏನಾದರೂ ಹೆಚ್ಚಾಗಿದೆ ಸರ್? ಒಂದು ಲಕ್ಷ 45 ಸಾವಿರ ಅಂತ ಹೇಳಿದ್ರು ಸರ್ ಮೊನ್ನೆ. ಕಮ್ಮಿ ಏನದ ಮತ್ತೆ 45 ಸಾವಿರ ಅಂದ್ರೆ ಮಾಡ್ಕೊಂಡು ಮತ್ತೆ ಇವಾಗ 29 ಸಾವಿರ ಅಂತ ಹೇಳಿದ್ರು ಸರ್ ನಿನ್ನೆ. ಅದು ಕ್ಯಾನ್ಸಲ್ ಆಗಿದೆ, ತೊಂದರೆ ಆಗಿದೆ, ಕ್ಯಾನ್ಸಲ್ ಆಗಿತ್ತು. ಒಂದೂವರೆ ಲಕ್ಷ 2 ಲಕ್ಷ ಕ್ಯಾನ್ಸಲ್ ಮಾಡಿದ್ರು. ನನ್ನ ಮಗಳನ್ನು ಉಕ್ರೇನ್ ದೇಶದಿಂದ ಸುರಕ್ಷಿತವಾಗಿ ಸರ್ಕಾರ ಕರೆಸಿಕೊಳ್ಳಬೇಕು ಎಂದು ಸುಚಿತ್ರಾ ತಾಯಿ ಕಮಲಾ ಮನವಿ ಮಾಡಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಆರಂಭವಾಗಿದೆ, ಇದರಿಂದ ನಮ್ಮ ಮಗಳಿಗೆ ತೊಂದರೆ ಆಗದಂತೆ ಸರ್ಕಾರ ನೋಡಿಕೊಳ್ಳಬೇಕು. ಈಗಾಗಲೇ ಸುಚಿತ್ರಾ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದೇವೆ, ಸುರಕ್ಷಿತವಾಗಿ ಇದ್ದಾಳೆ, ಅದಕ್ಕಾಗಿ ಮುಂದೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದರು. ದೂರ ಕಳ್ಸಿವ್ರಿ ಕಲೀಲಿ ಅಂತ ಮಕ್ಳು, ಮತ್ತ ಅವ್ರದ್ದು ಕಲಿಬೇಕು ಅಲ್ಲೇ ಹೋಗ್ಬೇಕಂದ ಹೇಳ್ರಿ ಮಗಳು, ಮತ್ತ ನಾವು ಇಲ್ಲೇ ಚಲಾಗಿ ಅಲ್ಲಿ ಹಚ್ಚಿದ್ವಿ, ಹಿಂಗಾಗಿ ತ್ರಾಸ ಆಗಿ ಆಗತ್ತೆ. ಈಗ ಆತಂಕ ಇದೆ ಬಂದ್ರೆ ಮಕ್ಕಳು ಬಾಳ ಟೆನ್ಷನ್ ಮಾಡ್ಕೊಂಡಾರಿ.